ನಮಸ್ಕಾರ ಪ್ರಿಯ ವೀಕ್ಷಕರೇ. ಇವತ್ತು ನಾನು ಇನ್ನೊಂದೊಂದು ಪೇಷಂಟ್ ನಮ್ಮ ಹತ್ರ ಬಂದಿದ್ದಾರೆ. ಅವ್ರದ್ದು ಟೆಸ್ಟಿಮೋನಿ ನಾವೀಗ ನಿಮಗೆ ತೋರಿಸ್ತೀವಿ. ಅವ್ರದ್ದು ಇದು ಸಮಸ್ಯೆ ಏನಂದರೆ, ಅವ್ರಿಗೂ ಸ್ವಲ್ಪ ಲೆಫ್ಟ್ ಕೈ ನೋಡಿದರೆ ಅದು ಜುಮ್ ಜುಮ್ ಇರೋದು, ಇಲ್ಲಾಂದರೆ ಸೆನ್ಸೇಷನ್ ಇಲ್ಲ, ಈ ಥರ ಸಮಸ್ಯೆಗಳನ್ನಿಂದ ಬಂದಿದ್ದಾರೆ. ಇದಕ್ಕೆ ಕಾರಣ ಅವ್ರಿಗೆ ಗೊತ್ತಾಗಿಲ್ಲ. ಎಲ್ಲ ಕಡೆ ತೋರಿಸ್ಕೊಂಡು 1.5 ವರ್ಷದಿಂದ ಅವ್ರಿಗೂ ತುಂಬ ಸಮಸ್ಯೆ ಆಯಿತು. ಒಂದು ಕೈಯೇ ಕೆಲಸ ಮಾಡ್ತಾ ಇಲ್ಲ, ಒಂದು ಎರಡು ಬೆರಳು ಕೆಲಸ ಮಾಡ್ತಾ ಇಲ್ಲ ಅಂದರೆ ಎಷ್ಟು ಕಷ್ಟ ಆಗುತ್ತೆ ಅವ್ರ ಜೀವನ. ಇದು ಈಗ ನಾವು ಇವರು ಇಲ್ಲಿ ಒಂದು 10 ದಿನ ನಿಂತು ಇದ್ದಾರೆ. ಇವರದ್ದು ನಾವು ಫಸ್ಟ್ ನಾವು ಅಂದ್ಕೊಂಡಿದ್ದೀವಿ ಒಂದು 5 ದಿನದಲ್ಲಿ ಇವ್ರ ಕಾಯಿಲೆ ಸರಿ ಹೋಗುತ್ತೆ, ಇವರು ಸರಿ ಹೋಗಿ ಮನೆಗೆ ಹೋಗ್ತಾರೆ ಅಂತ. ಬಟ್ ಆ ಥರ ಇಲ್ಲ. ಇವ್ರದ್ದು ಇದು ನಾವು ನೋಡಿದ ಮೇಲೆ ಒಂದೊಂದಾಗಿ ಮಾಡ್ತಾ ಇರೋದನ್ನಿಂದು ಮರ್ಮ ಚಿಕಿತ್ಸೆಯಲ್ಲಿ ನಮ್ಗೆ ಗೊತ್ತಾಗಿದೆ. ಇವರದು ಪ್ರಾಬ್ಲಮೇ ಆಟ್ರಿಯೋವೀನಸ್ ನೆಕ್ರೋಸಿಸ್ ಹೇಳೋದು. ಆಟ್ರಿಯೋವೀನಸ್ ನೆಕ್ರೋಸಿಸು ಇದು ಒಂದು 30-40 ವಯಸ್ಸು ಮೇಲೆ ಬರುತ್ತೆ. ಆಟ್ರಿಯೋವೀನಸ್ ಮಾಲ್ಫಾರ್ಮೇಷನ್ ಬಂದು ಅದು ಚಿಕ್ಕ ವಯಸ್ಸಿನಿಂದೇ ಬರ್ಬೋದು. ಸೊ ಈ ಥರ ಇವ್ರದ್ದು ಬಂದಿರೋದನ್ನಿಂದು, ಆಟ್ರಿಯೋವೀನಸ್ ನೆಕ್ರೋಸಿಸ್ ಬಂದಿರೋದನ್ನಿಂದು ಅವ್ರಿಗೆ ಗೊತ್ತಾಗಿಲ್ಲ ಅವ್ರ ಸಮಸ್ಯೆ ಏನುಂಟು. ಸೊ ಈ ಥರ ಬರೋ ಕೆಲವು ಸಮಸ್ಯೆಗಳು ಏನಾಗುತ್ತೆ ಅಂದರೆ, ಒಂದು ವಯಸ್ಸಾದಮೇಲೆ ಸ್ಟ್ರೆಸ್ ಲೆವೆಲ್ ಜಾಸ್ತಿ ಆಗೋದನಿಂದೋ, ಇಲ್ಲೇ ವರ್ಕ್ ಪ್ರೆಷರ್ಸ್ ಜಾಸ್ತಿ ಆಗೋದನಿಂದೋ, ಇಲ್ಲೇ ಒಂದೇ ಕಡೆ ಕೂತ್ಕೊಂಡು ಕೆಲಸ ಮಾಡೋದನಿಂದೋ, ಇಲ್ಲ ಬೈಕ್ಸು ಕಾರ್ಸು ತುಂಬ ದೂರ ರೈಡ್ ಮಾಡೋದನಿಂದು ಒಂದು ಪೂರ್ತಿ ಆರ್ಟ್ರೀಸ್ ಆ್ಯಂಡ್ ವೀನ್ಸು ಇದು ಎರಡನ್ನು ಕ್ಲಾಟ್ ಆಗಿಬಿಡುತ್ತೆ. ಆ ಥರ ಕ್ಲಾಟ್ ಆಗಿಬಿಟ್ರೆ ನಿಮಗೂ ನಮ್ನಸ್ಸು ಯಾವುದು ಕಡೆಯಲ್ಲಿ ಬಾಡಿ ತಲೆನಿಂದ ಕಾಲ್ವರಿ ಎಲ್ಲಿ ಬೇಕಾದರೆ ಬರ್ಬೋದು. ಅದು ಬಂದುಬಿಟ್ರೆ ಅವ್ರಿಗೂ ಕೆಲಸನೇ ಆಗಲ್ಲ, ಇನ್ನೊಂದು ನಡಿಕೊಂಡು ಹೋಗೋದಕ್ಕಾಗಲ್ಲ. ಇದು ಈಗ ನಮ್ಮ ಹತ್ರ ಇರೋ ಪೇಷಂಟ್ ಅವ್ರಿಗೂ ಆ ಥರ ತುಂಬ ಸಿವಿಯರಿಟಿ ಇಲ್ಲ, ಒಂದೇ ಕಡೆ ಆಗಿದೆ. ಸಬ್ಕ್ಲಾವಿನ್ ರೀಜನ್ಸ್ ನಾವು ಹೇಳ್ತೀವಿ, ಶೋಲ್ಡರ್ ಜಾಯಿಂಟ್ಸಲ್ಲಿ ಸ್ವಲ್ಪ ಬೆನ್ನಲ್ಲಿ ಅವ್ರಿಗಾಗಿದೆ, ಅದು ಥೊರಾಸಿಕ್ ರೀಜನ್ಸಲ್ಲಿ T2 T3 ಅಂತ ಹೇಳ್ಬೋದು. ಅದೇ ರೀತಿಯಾಗಿ ಈ ಕೈಕೂ ಆಗಿದೆ. ಇದು ಕಾರ್ಪಲ್ ಟನಲ್ ಸಿಂಡ್ರೋಮ್ ಅಂತ ಹೇಳ್ತೀವಿ. ಇದು ಕಾರ್ಪಲ್ ಟನಲ್ ಸಿಂಡ್ರೋಮ್ ಅಂತ ಹೇಳೋದಕ್ಕೂ ರಿಸ್ಟಲ್ಲಿ ಅವ್ರಿಗೂ ಅಷ್ಟು ತೊಂದರೆಗಳು ಏನಿದೋ ಅದು ಕಾರಣ ಬಂದಿರೋದೇ ಇದು ಕಾರ್ಪಲ್ ಟನಲ್ ಸಿಂಡ್ರೋಮ್ ಒಂದೇ ಇಲ್ಲ, ಅದು ಜೊತೆಗೆ ಬಂದಿರೋದು ಆಟ್ರಿಯೋವೀನಸ್ ನೆಕ್ರೋಸಿಸ್. ಸೊ ಈಗ ನಾನು ಪೇಷಂಟ್ನ ತೋರಿಸ್ತೀನಿ, ಅವ್ರಿಗೆ ಯಾವ ಥರ ನಾವು ಟ್ರೀಟ್ಮೆಂಟ್ ಕೊಟ್ಟಿದ್ದೀವಿ ಅಂತ ನಾನು ನಿಮ್ಗೆ ತೋರಿಸ್ತೀವಿ. ಅದರಿಂದ ಅವ್ರ ಕಾಯಿಲೆ ಯಾವ ಥರ ಬೇಗ ಇದು ಸರಿ ಹೋಗ್ತಾ ಇದೆ, ಆ ವೀನಸ್ ನೆಕ್ರೋಸಿಸ್ ಏನಿದೋ ಅದು ಯಾವ ಥರ ಸರಿ ಹೋಗ್ತಾ ಇದೆ ಅಂತ ನಾವು ತೋರಿಸ್ತೀವಿ. ಈಗ ನಮ್ಮ ಜೊತೆ ಇದ್ದಾರೆ ಜಗದೀಶ್ ಅವರು. ಇವ್ರಿಗೆ 52 ವರ್ಷ. ಇವ್ರ ಕೈ ನೋಡಿದರೆ ಇಲ್ಲಿ ಬ್ಲಡ್ ಸರ್ಕ್ಯುಲೇಷನ್ ತುಂಬ ಇಲ್ಲ. ಈಗ ನೀವು ನೋಡಿದರೆ ಸ್ವಲ್ಪ ಬಿಟ್ಟರೆ ಇಲ್ಲಿಲ್ಲ ವೈಟ್ ಪ್ಯಾಚಸ್ ಕಾಣಿಸ್ತಾ ಇದೆ, ಮೋಸ್ಟ್ಲಿ ಈ ಎರಡು ಬೆರಳಿಗೂ ವೈಟ್ ಪ್ಯಾಚಸ್. ಅದರ್ವೈಸ್ ಈ ಪಾಮ್ಲ ನೀವು ನೋಡಿದರೆ ತುಂಬ ರೆಡ್ಡಿಶ್ ಆಗಿದೆ, ಇಲ್ಲಿಲ್ಲ ಇವ್ರಿಗೂ ಬ್ಲಡ್ ಸರ್ಕ್ಯುಲೇಷನ್ ಆಗ್ತಾಯಿದೆ. ಇವ್ರಿಗೂ ಈ ಎರಡು ಬೆರಳು ನೋಡಿದರೆ ನಮ್ನಸ್ ತುಂಬ ಇರೋದು, ಅವ್ರಿಗೆ ಫೀಲೇ ಆಗಲ್ಲ ಅವ್ರಿಗೂ ಆ ಬೆರಳು ಇದೆಂಟು. ಅದೇ ಒಂದು ಇಲ್ಲ ಈ ಕಡೆನೂ ಇವ್ರಿಗೂ ಇದು ಈ ರಿಸ್ಟ್ನಿಂದ ನೀವು ನೋಡಿದರೆ ರೇಡಿಯಲ್ ಆರ್ಟ್ರಿಸ್ಟು ಬರ್ತಾ ಇದೆ. ಈ ಕಡೆಯೆಲ್ಲ ನೀವು ನೋಡಿದರೆ ಅವ್ರಿಗೂ ತುಂಬ ಇದು ನೋವು ಬರೋದು, ಇಲ್ಲ ಅಂದರೆ ಸೆನ್ಷನ್ನೇ ಇರಲ್ಲ, ಇಲ್ಲ ನಮ್ನಸ್ ಆವತ್ತು ಬರೋದು. ಇದು ಚಳಿಗಾಲದಲ್ಲಿ ಅದು ತುಂಬ ಆಗುತ್ತೆ, ಇಲ್ಲಾಂದರೆ ಡ್ಯೂರಿಂಗ್ ರೈನಿ ಸೀಸನ್ ಆ ಥರ ಇರುತ್ತೆ. ಸೊ ಇದು ಪೂರ್ತಿ ಇದು ನೋಡಿದರೆ ಇಲ್ಲಿ ಸಬ್ಕ್ಲಾವಿನ್ ಆಟ್ರಿಂಟ್ ಇದೆ. ಈ ಸಬ್ಕ್ಲಾವಿಕಲ್ ಬೋನ್ ಯಾವುದು ಬರ್ತಾ ಇದೋ ಅದರಲ್ಲಿ ಇಲ್ಲಿ ಸಬ್ಕ್ಲಾವಿಕಲ್ ಆರ್ಟ್ರಿ ಬರ್ತಾ ಇದೆ, ಇಲ್ಲಿ ಅವ್ರಿಗೂ ನೋವಾಗುತ್ತೆ. ಈ ಥರ ಜಸ್ಟ್ ಪ್ರೆಸ್ ಮಾಡಿದ್ರೇ ಸಾಕು, ಅವರು ನೀವು ಅವ್ರ ಕಣ್ಣು ನೋಡ್ಬೋದು ಅವ್ರಿಗೆ ಯಾವ ಥರ ನೋವಾಗ್ತಾ ಇದೆ ಅಂತ ಅವರು ರಿಯಾಕ್ಷನ್ಸ್ ತೋರಿಸ್ತಾ ಇದ್ದಾರೆ. ಸ್ವಲ್ಪ ಸೆನ್ಸಿಟಿವ್ ಆಗಿಬಿಡ್ತಾರೆ. ಸೊ ಆ ರೀತಿಯಾಗಿ ಈ ಪೂರ್ತಿ ರೀಜನು ಬೆನ್ನು ಈ ಕಡೆ ಇವ್ರಿಗೂ ಕ್ಲಾಟ್ ಆಗಿರೋದ್ರಿಂದ ಇವ್ರಿಗೂ ತುಂಬ ನೋವಾಗಿದೆ. ಈಗ ನಾವು ಯಾವ ಥರ ಮಾಡಿದ್ದೀವಿ ಅಂದರೆ, ಈ ಕೈನ ತಿರುಗಿಸ್ಬಿಟ್ಟು ಇಲ್ಲಿ ಈಗ ನೋಡಿದರೆ ಇದು ಎಲ್ಲ ಬ್ರೈನ್ ರೀಜನ್ಸು. ಆಯಿತಾ, ಈ ಬ್ರೈನ್ ರೀಜನ್ಸಲ್ಲಿ ನಿಮಗೂ ಒಂದು ಇಂಟರ್ನಲ್ ಕರೋಟಿಡ್ ಆರ್ಟ್ರಿ ಅಂತ ಬರುತ್ತೆ, ಅದು ಈ ಕಡೆ ಇರುತ್ತೆ. ಇಂಟರ್ನಲ್ ಕರೋಟಿಡ್ ಆರ್ಟ್ರಿ ಇದು ಕತ್ತಲ್ಲಿನೂ ಇಲ್ಲಿ ಇರುತ್ತೆ, ಮೆಡುಲಾ ಸ್ಟೆಮ್ ಕೆಳಗಡೆ ಅದು ಬರುತ್ತೆ. ಸೊ ಆ ಇಂಟರ್ನಲ್ ಕರೋಟಿಡ್ ಆರ್ಟ್ರಿ ಪಕ್ಕದಲ್ಲಿ ಕಾಮನ್ ಕರೋಟಿಡ್ ಆರ್ಟ್ರಿ, ಎಕ್ಸ್ಟರ್ನಲ್ ಕರೋಟಿಡ್ ಆರ್ಟ್ರಿ ಅಂತ ಈ ಥರ ಬರುತ್ತೆ. ಸೊ ಈ ಕಡೆ ನೋಡಿದರೆ ಇದು ಎಕ್ಸ್ಟರ್ನಲ್, ಈ ಕಡೆ ನೋಡಿದರೆ ಇದು ಕಾಮನ್ ಕರೋಟಿಡ್. ಇದು ಒಳಗಡೆ ಹೋಗುತ್ತೆ, ಇದು ಆಚೆ ಇರುತ್ತೆ. ಆಚೆ ಇರೋದು ಎಕ್ಸ್ಟರ್ನಲ್, ಒಳಗಡೆ ಇರೋದು ಕಾಮನ್ ಕರೋಟಿಡ್. ಇದು ಇಂಟರ್ನಲ್ ಕರೋಟಿಡ್ ಆರ್ಟ್ರಿ ಜೊತೆ ಇರುತ್ತೆ. ಇದು ಬಂದು ನಿಮಗೂ ಮೇಲ್ಕಡೆ ಈ ಫ್ರಂಟ್ ಕಡೆ ಹೋಗಿದರೆ ಇಲ್ಲಿ ನೀವು ನೋಡ್ಬೋದು, ಇದು ಫ್ರಂಟಲ್ ಲೋಬ್. ಇಲ್ಲಿ ಏನು ತಲೆ ಮೇಲೆ ಇದೋ ಅದೇ ಥರ ಈ ಕೈಯಲ್ಲಿನೂ ಫ್ರಂಟಲ್ ಲೋಬ್ ಟು ಹೇಳ್ತೀವಿ, ಇದು ಪ್ಯಾರೆಟಲ್ ಟು ಹಿಂದ್ ಕಡೆ ತೋರಿಸ್ತೀವಿ. ಈ ಫ್ರಂಟಲ್ ಲೋಬಲ್ಲಿ
ಇಲ್ಲಿ ನೀವು ನೋಡಿದರೆ ಇಲ್ಲಿ ನಿಮಗೆ ಇರೋದು ಬ್ರೋಕಾ, ಇಲ್ಲಿ ಇರೋದು ವೆರ್ನಿಕಲ್. ಈ ರೀಜನ್ಸ್ಗೂ ಕನೆಕ್ಟ್ ಆಗಬೇಕು. ಈ ರೀಜನ್ಸ್ಗೂ ರಕ್ತ ಸಂಚಲನ ಇಲ್ಲ ಅಂದರೆ ಏನಾಗುತ್ತೆ, ಮೋಟಾರ್ ಸಂಕ್ಷನ್ ಕಡಿಮೆ ಆಗಿಬಿಡತ್ತೆ, ಕೆಲಸ ಮಾಡಲ್ಲ, ಅದರಿಂದ ಅವ್ರಿಗೂ ತುಂಬ ಸಮಸ್ಯೆಗಳು ಬರ್ಬೋದು. ಸೊ ಇದು ಈ ಥರ ಇಟ್ಕೊಂಡು ನಾವು ಇಲ್ಲಿ ಈ ಥರ ಪ್ರೆಷರ್ ಕೊಡ್ತೀವಿ. ಕೆಲವ್ರಿಗೂ ನಾವು ಏನೋ ಚುಚ್ಚಿಬಿಡ್ತೀವಿ, ಈ ಥರ ಚುಚ್ಚಿದರೆ ಅದು ನೋವು ತುಂಬ ಜಾಸ್ತಿ ಆಗುತ್ತೆ. ಸೊ ಪೇಷಂಟ್ಸ್ಗೂ ಆ ಥರ ಇದ್ದರೆ ಕೆಲವ್ರಿಗೂ ಬಿ ಪಿನೂ ಜಾಸ್ತಿ ಇರುತ್ತೆ, ಅದರಿಂದ ನಾವು ತುಂಬ ಚುಚ್ಚಲ್ಲ, ಅದರಿಂದ ಅದು ಬಿ ಪಿ ಶೂಟ್ ಅಪ್ ಆಗುತ್ತೆ. ಸೊ ನಾವು ಈ ಥರ ಮೈಲ್ಡಾಗಿ ಪ್ರೆಷರ್ ಕೊಡ್ತೀವಿ. ಈ ಪ್ರೆಷರ್ ಕೊಡೋ ಟೈಮಲ್ಲಿ ನಮ್ಗೆ ಗೊತ್ತಾಗುತ್ತೆ ಇಲ್ಲಿ ಏನಾದ್ರು ಒಂದು ವೇನು, ಇಲ್ಲ ಒಂದು ಆರ್ಟ್ರಿ, ಇಲ್ಲ ಅಂದರೆ ಟೆಂಡನ್ಸು, ಅದರಲ್ಲಿ ಬ್ಲಡ್ ಪಾಸ್ ಆಗ್ತಾ ಇಲ್ಲ ಅಂದರೆ ಅವ್ರಿಗೂ ಅಲ್ಲಿ ಸ್ನ್ಯಾಪಿಂಗ್ ಸೌಂಡ್ ಬರುತ್ತೆ, ಕಟ್ 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 ಅಂತ ಬರುತ್ತೆ, ಅದು ನಮ್ಮ ಪಿನ್ಗೂ ಗೊತ್ತಾಗತ್ತೆ, ನಮ್ಗೆ ಫೀಲ್ ಆಗುತ್ತೆ. ಸೊ ಇಲ್ಲಿ ನಾನು ಮಾಡೋದು ನಿಂದು ಈ ಥರ ಮಾಡೋದು ನಿಂದು ಒಂದು 2 ನಿಮಿಷದಲ್ಲಿ ನೀವು ನೋಡಿ ಇದು ಪೂರ್ತಿ ರಕ್ತ ಸಂಚಲನ ಶುರು ಆಗುತ್ತೆ, ರೆಡ್ಡಿಶ್ ಆಗಿಬಿಡುತ್ತೆ. ಈಗ ನೋಡಿ ಈಗ ರೆಡ್ಡಿಶ್ ಆಗ್ತಾ ಇದೆ, ಆ ವೈಟ್ ಪ್ಯಾಚಸ್ ಹೋಗಿದೆ, ರೆಡ್ಡಿಶ್ ಆಗಿದೆ. ಸೊ ಇದೇ ಥರ 2ನೇ ಬೆರಳು ನೀವು ನೋಡ್ಬೋದು ಇಲ್ಲಿ ವೈಟ್ ಪ್ಯಾಚಸ್ ಇದೆ. ಈಗ ಇದು ನಾನು ರೆಡ್ ಪ್ಯಾಚಸ್ ಆಗಿ ಕನ್ವರ್ಟ್ ಮಾಡ್ತೀನಿ. ಆವತ್ತು ಆರ್ಟ್ರೀಸ್ ಓಪನ್ ಆಗಿಬಿಡುತ್ತೆ, ವೇನ್ಸ್ ಓಪನ್ ಆಗಿಬಿಡುತ್ತೆ. ಈ ಕಡೆಲ್ಲ ನೋಡಿದರೆ ಇವ್ರಿಗೂ ತುಂಬ ಸ್ನ್ಯಾಪಿಂಗ್ ಸೌಂಡ್ ಬರ್ತಾ ಇದೆ, ಇದಕ್ಕೆ ನಾವು ಹೇಳ್ತೀವಿ ಆರ್ಟ್ರೋವೀನಸ್ ನೆಕ್ರೋಸಿಸ್ಟು. ಈ ನೆಕ್ರೋಸಿಸ್ ಬಂದುಬಿಟ್ರೆ ಸಪ್ಲೈ ಆಗ್ತಾ ಇರುತ್ತೆ, ಸಡನ್ನಾಗಿ ಅದು ಬ್ಲಡ್ ಸರ್ಕ್ಯುಲೇಷನ್ ಸ್ಟಾಪ್ ಆಗಿಬಿಡುತ್ತೆ. ಬ್ಲಡ್ ಸರ್ಕ್ಯುಲೇಷನ್ ಸ್ಟಾಪ್ ಆಗಿದರೆ ಅವರ್ಗು ವೈಟ್ ಪ್ಯಾಚಸ್ ಬಂದುಬಿಡುತ್ತೆ, ಅನೆಮಿಕ್ ಹಾಕ್ಬಿಡ್ತಾರೆ, ಅದು ನಮ್ನಸ್ಸು ಕೊಡುತ್ತೆ. ಈಗ ನೀವು ನೋಡಿ ಪೂರ್ತಿ ರೆಡಿಶ್ ಆಗಿಬಿಟ್ಟಿದೆ, ಬಂದು ಕ್ಲೋಸ್ ಆಗಿ ತಗೋಬೋದು. ಸೊ ಈ ಥರ ಮಾಡೋದ್ರಿಂದ ಅವ್ರಿಗೆ ನಮ್ನಸ್ ಕಡಿಮೆ ಆಗುತ್ತೆ, ಅವರು ಈಸಿ ಫೀಲ್ ಮಾಡ್ತಾರೆ. ಈಗ ಈ ಬೆರಲ್ಗೂ ಸ್ವಲ್ಪ ಈಸಿ ಇರುತ್ತೆ, ಅವ್ರಿಗೂ ತೊಂದರೆ ಇರಲ್ಲ, ಬಟ್ ಈ ಬೆರಲಲ್ಲಿ ಇನ್ನೂ ಸ್ಟಿಲ್ ಸ್ವಲ್ಪ ನಮ್ನಸ್ ಇರ್ಬೋದು. ಯಾಕೆಂದರೆ ಇಲ್ಲಿ ನೀವು ನೋಡಿದರೆ ಅಗೇನ್ ವೈಟ್ ಪ್ಯಾಚಸ್ ಇದೆ, ಇದು ಯೆಲ್ಲೋಯಿಶ್ ವೈಟ್ ಪ್ಯಾಚಸ್ ಇರುತ್ತೆ. ಸೊ ಅಲ್ಲಿ ಬ್ಲಡ್ ಸರ್ಕ್ಯುಲೇಷನ್ ಆಗ್ತಾಯಿಲ್ಲ. ಈಗ ನಾನು ಅದನ್ನು ಮಾಡ್ತೀನಿ, ಅದಾದಮೇಲೆ ಇವ್ರಿಗೂ ಇನ್ನೂ ಕಡಿಮೆ ಆಗುತ್ತೆ. ಈ ಥರ ಸ್ವಲ್ಪ ಸ್ಕ್ರಾಲ್ ಮಾಡಿಬಿಟ್ರೆ ಎಲ್ಲಿ ನಿಮಗೂ ಸರ್ಕ್ಯುಲೇಷನ್ ಪ್ರಾಪರಾಗಿ ಇಲ್ಲವೋ, ಈ ಪಿನ್ನು ಮೈಲ್ಡಾಗಿ ಈ ಥರ ಸ್ಕ್ರಾಲ್ ಮಾಡಿಬಿಟ್ರೆ ಆ ಆರ್ಟ್ರೀಸ್ ಓಪನ್ ಆಗುತ್ತೆ. ಇಲ್ಲಿ ಈಗ ಇವ್ರಿಗೂ ಸ್ನ್ಯಾಪಿಂಗ್ ಸೌಂಡ್ ಒಂದು ಬಂತು, ಫುಲ್ ಕ್ಲಾಟ್ ಇತ್ತು, ಅದು ಪೇಷಂಟು ಫೀಲ್ ಆಗ್ತಾ ಇದ್ದಾರೆ, ತುಂಬ ಸ್ನ್ಯಾಪಿಂಗ್ ಇದೆ ಇಲ್ಲಿ. ನನ್ನ ಮೈಕನ್ನು ನನ್ನ ಹತ್ರ ತೊಗೊಂಡು ಹೋಗ್ತೀನಿ, ಅದರಲ್ಲಿ ಕಟ್ ಕಟ್ ಅಂತ ಸೌಂಡ್ ಬರುತ್ತೆ, ನೀವು ನೋಡ್ಬೋದು. ಈಗ ನೋಡಿ ರೆಡಿಶ್ ಆಗಿದೆ. ಆಯ್ತಾ, ಈ ಥರ ಇಲ್ಲಿ ಮಾಡ್ತೀವಿ. ಅದೇ ರೀತಿಯಾಗಿ ಈ ಪೇಷಂಟ್ಸ್ಗೂ ಇಲ್ಲಿ ಈ ಹಿಂದ್ಭಾಗದಲ್ಲಿ ನೋಡಿದರೆ ಈ ಕ್ಲಾವಿಕಲ್ ಆರ್ಟ್ರೀಸ್ ಏನಿದೋ ಅಲ್ಲಿ ಪ್ರೆಷರ್ ಕೊಡ್ತೀವಿ. ಇಲ್ಲಿ ಸ್ವಲ್ಪ ಸ್ನ್ಯಾಪಿಂಗ್ ಬರ್ತಾ ಇದೆ, ಅದು ನೀವು ಬಂದು ಡೆಮೋ ತೊಗೊಂಡ್ರೆ ನಿಮಗೆ ಅರ್ಥ ಆಗುತ್ತೆ ಯಾವ ಥರ ಸ್ನ್ಯಾಪಿಂಗ್ ಟು ಹೇಳ್ತಾ ಇದ್ದೀವಿ ಅಂತ. ಯಾವತ್ತು ಎಲ್ಲಿ ಬ್ಲಡ್ ಕ್ಲಾಟ್ ಆಗಿಬಿಡುತ್ತೋ ಅಲ್ಲಿ ಶಬ್ದ ಬರುತ್ತೆ. ಕಾರಣ ಏನು ಶಬ್ದ ಬರೋದಕ್ಕೆ ಕಾರಣ? ವಾತ. ಯಾವತ್ತು ವಾತ ಜಾಸ್ತಿ ಆಗುತ್ತೋ ಅವತ್ತು ಅಲ್ಲಿ ಶಬ್ದ ತುಂಬ ಬರುತ್ತೆ. ಸೊ ಇವರಿಗೂ ಈ ಕೈ ಸರಿ ಇಲ್ಲ ಅಂದರೆ ಇದಕ್ಕೂ ಮೆಡುಲಾ ಸ್ಟೆಮ್ ಕಾರಣ, ಅದಕ್ಕೂ ಸರ್ವೈಕಲ್ ರೀಜನ್ಸ್ ಕಾರಣ, C1 ಟು
C6 ವರೆ ನೀವು ನೋಡಿದರೆ ಅಲ್ಲಿ ಡಿಸ್ಕಂಪ್ರೆಷನ್ ಇರುತ್ತೆ, ನರ್ವ್ ಕಂಪ್ರೆಷನ್ ಇರುತ್ತೆ. ಅದರಿಂದ ನಾವು ಹಿಂದ್ಭಾಗದಲ್ಲಿ ನಾವು ತೋರಿಸ್ತೀವಿ. ಈಗ ಈ ರೀಜನ್ಸ್, ಇದು ಮೆಡುಲಾ ರೀಜನ್ಸ್ ಹೇಳ್ತೀವಿ. ಇಲ್ಲಿವರೆಗೂ ಕ್ಲಾಟ್ ತುಂಬ ಇದೆ. ಈಗನೂ ಅವರು ರಿಯಾಕ್ಷನ್ಸ್ ತೋರಿಸ್ತಾ ಇದ್ದಾರೆ. ಒಂದು ಆವು ಥರ ಅವರು ಶಬ್ದ ಕೊಡ್ತಾ ಇದ್ದಾರೆ, ಉಸ್ಸು ಉಸ್ಸು ಉಂಟು. ಸೊ ಇದು ಈ ಕ್ಲಾಟ್ಸು ಅವ್ರಿಗೂ ಪೂರ್ತಿ ಕ್ಲಿಯರ್ ಆಗುತ್ತೆ. ಇಲ್ಲಿ ಕ್ಲಿಯರ್ ಆಗಿಬಿಟ್ರೆ, ಮಿಡುಲ ಸ್ಟೆಮ್ಮಲ್ಲಿ ಕ್ಲಿಯರ್ ಆಗಿಬಿಟ್ರೆ, ಅದೇ ಆಪ್ಸಿಬಿಟಲ್ ನರ್ವಲ್ಲಿ ಕ್ಲಿಯರ್ ಆಗಿಬಿಟ್ರೆ ಈ ಕೈ ಜುಮ್ ಜುಮ್ ಇರೋದು ಆಗಲ್ಲ. ಅದರಿಂದ ಅವ್ರಿಗೂ ತುಂಬ ರಿಲೀಫ್ ಸಿಗುತ್ತೆ. ಸೊ ಖಂಡಿತವಾಗಿ ನನಗೂ ಏನು ಅನಿಸ್ತಾ ಇದೆ ಅಂದರೆ, ಈಗ ನಾನು ಇಲ್ಲಿ ಇವ್ರನ್ನ ಚುಚ್ಚಿದರೆ ನನ್ನ ಮುಖಕ್ಕೂ ಬೇವರು ಬರೋದು ಶುರು ಆಗ್ತಾ ಇದೆ. ನನ್ನ ಮುಖಕ್ಕೂ ಬೇವರು ಬರ್ತಾ ಇದೆ ಅಂದರೆ ಡೆಫಿನೆಟ್ಲಿ ಹೀಸ್ ಫೀಲಿಂಗ್ ಲಿಟಲ್ ಈಸಿ. ಬ್ಲಡ್ ಸರ್ಕ್ಯುಲೇಷನ್ ಶುರು ಆಗಿದೆ ನೋಡಿ. ಅವರು ಎದ್ಬಿಟ್ಟಿದ್ದಾರೆ, ಅವ್ರಿಗೆ ಆಗ್ತಾ ಇಲ್ಲ, ಮುಟ್ಟಿದ್ರೇ ಚೇರ್ನಿಂದ ಎದ್ಬಿಟ್ಟಿದ್ದಾರೆ. ಬಿಡ್ತೀನಿ, ಕೆಳಗಡೆ ಕೂತಿದ್ದಾರೆ. ಸೊ ಪ್ರಿಯ ವೀಕ್ಷಕರೇ, ಈಗ ನೀವು ಇವರ ಅನುಭವ ಏನು, ಇವರೆಲ್ಲಿಂದ ಬಂದರೆ, ಸೊ ಇವರಿಗೂ ಯಾವ ಥರ ಈ ಸಮಸ್ಯೆಗಳು ಬಂತು, ಈಗ ಯಾವ ಥರ ಇದ್ದಾರೆ, ಎಷ್ಟು ರಿಲೀಫು, ಎಷ್ಟು ಮಟ್ಟದಕ್ಕೂ ರಿಲೀಫ್ ಆಗಿದೆ ಅವ್ರ ಬಾಯಿನಿಂದ ನೀವು ಕೇಳ್ಕೋಬೋದು. ತಾವು ಬನ್ನಿ ಇಲ್ಲಿ, ಅನುಭವ ಪಡಿ. ಈ ಥರ ನಿಮ್ಗೆ ಏನಾದರೂ ಸಮಸ್ಯೆಗಳು ಇದ್ದರೆ, ಅದು ರಿಲೇಟೆಡ್ ಟು ನಮ್ನೆಸ್ ಆಫ್ ಎನಿ ಪಾರ್ಟ್ ಆಫ್ ದಿ ಬಾಡಿ, ಆ ಥರ ಏನಾದರೂ ಆಗಿದ್ದರೆ, ಇಲ್ಲ ಜಾಯಿಂಟ್ ಪೇಂಟ್ಸ್ ಏನಾದರೂ ಬಂದರೆ, ಈ ಥರ ಇರೋದಿಲ್ಲ, ಒಂದು ಆಮವಾತ ಅಂತ ಹೇಳ್ತೀವಿ, ಅದರಿಂದ ಬರೋದು ಅದೆಲ್ಲ ಸರಿಪಡಿಸ್ಕೊಡ್ತೀವಿ. ಇದರಲ್ಲಿ ನಿಮ್ಗೆ ಯಾವುದು ಡ್ರಗ್ಸ್ ಪ್ರಯೋಗ ಮಾಡಲ್ಲ. ಅದರಿಂದ ನಿಮಗೂ ವಿತೌಟ್ ಎನಿ ಡ್ರಗ್ಸ್, ವಿತೌಟ್ ಎನಿ ಸೈಡ್ ಎಫೆಕ್ಟ್ಸು ನೀವು ಚೆನ್ನಾಗಿ ಆಗ್ಬೋದು. ಕೆಲವ್ರಿಗೆ 5 ಡೇಸ್ ಆಗುತ್ತೆ, ಕೆಲವ್ರಿಗೂ 10-15 ಡೇಸ್ ಕೂಡ ಆಗ್ಬೋದು. ಆರ್ಟ್ರೋವಿನಸ್ ಮಾಲ್ ಫಾರ್ಮೇಷನ್ ಆರ್ ಆರ್ಟ್ರೋವಿನಸ್ ನೆಕ್ರೋಸಿಸ್, ಈ ಥರ ಬ್ಲಡ್ ಕ್ಲಾಟ್ ಆಗಿಬಿಟ್ರೆ, ಇಲ್ಲ ಮಲ್ಟಿಪಲ್ ಸ್ಕ್ಲರೋಸಿಸ್ ಹೇಳ್ತೀವಿ ಅದು ಆಗಿಬಿಟ್ರೆ, ಇಲ್ಲ ಸ್ಟೆನೋಸಿಸ್, ಆ ಥರ ಕೇಸಸ್ಲ ನೋಡಿದರೆ ಒಂದು 10-15 ಡೇಸ್ ಆಗ್ಬೋದು. ಅದರ್ವೈಸ್ ಮೈಲ್ಡ್ ಕ್ಲಾಟು, ಸ್ಟ್ರೋಕ್ ಜಾಸ್ತಿ ಆಗುತ್ತೆ, ಟೈಮ್ ಹಿಡಿಯುತ್ತೆ. ಬಟ್ ಮೈಲ್ಡ್ ಕ್ಲಾಟ್ ಈ ಥರ ಎಲ್ಲ ಇದ್ದರೆ, ಟ್ರೈಗ್ಲಿಸರೈಡ್ಸ್ ಜಾಸ್ತಿ ಆಗಿ ಬ್ಯಾಡ್ ಕೊಲೆಸ್ಟ್ರಾಲ್ನಿಂದ ಆಗಿದ್ದರೆ, ವಿದಿನ್ 5-7 ಡೇಸಲ್ಲಿ ನಾವು ಸರಿಪಡಿಸ್ಬೋದು ಥ್ರೂ ಮರ್ಮ ಚಿಕಿತ್ಸಾ. ಸೊ ಈಗ ನಾನು ಇವ್ರನ್ನು, ಜಗದೀಶ್ ಅವ್ರನ್ನ ನಿಮ್ಮ ಹತ್ರ ಮಾತಾಡೋದಕ್ಕೆ ಹೇಳ್ತೀನಿ. ಅವರೇ ಅವರ ಅನುಭವ ನಿಮಗೂ ಹೇಳ್ತಾರೆ. ಹಲೋ ಸರ್, ನಮಸ್ತೆ. ನಮಸ್ತೆ, ಹೇಗಿದ್ದೀರಾ? ಈಗ ತುಂಬ ಇಂಪ್ರೂವ್ ಆಗ್ತಾ ಇದೆ. ಓಕೆ, ನಿಮ್ಮ ಹೆಸರು ಸರ್? ಜಗದೀಶ್. ಎಲ್ಲಿಂದ ಬಂದಿರೋದು? ನಾವು ಸತ್ಯಸಾಯಿ ಇನ್ಸ್ಟಿಟ್ಯೂಷನ್ಸ್, ಮುದಿಯನಹಳ್ಳಿ, ಚಿಕ್ಕಬಳ್ಳಾಪುರ. ಓಕೆ, ನಿಮ್ಮ ಏಜ್ ಸರ್? ಈಗ 52 ವರ್ಷ. ಏನಾಗಿದೆ ಸರ್ ನಿಮಗೆ? ನನಗೆ ಕಳೆದ 1.5 ಇಯರಿಂದ ಸ್ವಲ್ಪ ಈ ಅಪ್ಪರ್ ಶೋಲ್ಡರಲ್ಲಿ ಪೇಯ್ನ್ ಸ್ಟಾರ್ಟ್ ಆಯಿತು. ರಾತ್ರಿ ಮಲಗಿದ್ದೆ, ಬೆಳಿಗ್ಗೆ ಆಗುವಾಗ ನೆಕ್ ಮತ್ತು ಶೋಲ್ಡರ್ ಎರಡು ಸಿವಿಯರ್ ಆಯಿತು, ಫ್ರೋಜನ್ ಶೋಲ್ಡರ್ ಡೆವಲಪ್ ಆಯಿತು. ಒಂದು 3 ಡೇಸಲ್ಲೇ ರೇಡಿಯೇಟ್ ಆಗಿಬಿಟ್ಟು ನಮ್ನೆಸ್ ಈ 2 ಫಿಂಗರ್ಗೆ ಬಂದಿದ್ದಾಯಿತು. ನಾನು ಸಣ್ಣ ಪುಟ್ಟ ಟ್ರೀಟ್ಮೆಂಟ್ ಎಲ್ಲ ತೊಗೊಂಡು, ಕೋಲ್ಡ್ ಪ್ಯಾಕು, ಹಾಟ್ ಪ್ಯಾಕು, ನಾರ್ಮಲಾಗಿ ನಮ್ಗೆ ಏನೇನು ನಾಲೆಜ್ ಇರುತ್ತೋ ಮತ್ತು ನಮ್ಮ ಲೋಕಲ್ ಡಾಕ್ಟರ್ಸ್ ಏನೇನು ಅಡ್ವೈಸ್ ಮಾಡೋದು ಅದನ್ನೆಲ್ಲ ಟ್ರೀಟ್ಮೆಂಟ್ ಎಲ್ಲ ತೊಗೊಳ್ತಾ ಬಂದೆ. ಬಟ್ ಆದರೂ ಒಂದು ಜನವರಿವರೆಗೂ, ಅಂದರೆ ಲಾಸ್ಟ್ ಇಯರ್ 22 ಮಾರ್ಚ್ ಅರೌಂಡಲ್ಲಿ ಸ್ಟಾರ್ಟ್ ಆಗಿದ್ದು ನನಗೆ, 23 ಜನವರಿವರೆಗೂ ಸ್ವಲ್ಪ ಮ್ಯಾನೇಜ್ ಮಾಡ್ತಾ ಇದ್ದೆ. ಆರ್ಥೋಪೆಟಿಕ್ ಡಾಕ್ಟರ್, ನ್ಯೂರೋಲಜಿಸ್ಟ್ ಎಲ್ಲ ತುಂಬ ಹೆಲ್ಪ್ ಆಯಿತು ಅದನ್ನು. ಬಟ್ ಜನವರಿವರೆಗೂ ಒಂದು ಸ್ವಲ್ಪ ಕಮ್ಮಿ ಆಯಿತು. ಆಮೇಲೆ ಮತ್ತೆ ಒಂದು 50-60% ಬೆಟರ್ ಆಯಿತು. ಆಮೇಲೆ ಅಲ್ಲಿ ಮುಂದಕ್ಕೆ ಇಂಪ್ರೂವ್ಮೆಂಟ್ ಬರಲಿಲ್ಲ. ಬೇರೆ ಎಲ್ಲ ಥರ ನಾನು ಲೋಕಲ್ ಅವೈಲೇಬಲ್, ನಾಟಿಯಿಂದ ಹಿಡಿದು ಆಯುರ್ವೇದ ಡೇ ಟ್ರೀಟ್ಮೆಂಟ್ ಎಲ್ಲನೂ ತೊಗೋತಾ ಇದ್ದೆ. ಬಟ್ ಇದು ಯಾಕೋ ಬರ್ತಾ ಬರ್ತಾ ಒಂದು ಪೇಯ್ನು ಮತ್ತು ನಮ್ನೆಸ್ಸು ಸ್ಟಡಿಯಾಗಿ, ಇಲ್ಲ ಇಲ್ಲಿ ಭುಜ, ಅಪ್ಪರ್ ಭುಜದಿಂದ ಶುರು ಆಗಿ ಮೇಲ್ಗಡೆ, ಸೊ ಇಲ್ಲಿ 2 ಬೆರಳವರೆಗೂ ಈ ಮಿಡ್ಲ್ 2 ಫಿಂಗರ್ಸ್ವರೆಗೂ ಬರ್ತಾ ಇತ್ತು. ಕಾಲೇನು ಇದಿರಲಿಲ್ಲ. ಸೊ ಇಲ್ಲಿ ಪೇಯ್ನು ಮತ್ತು ವೆರೈಟೀಸ್ ಆಫ್ ಪೇಯ್ನ್ ಬರೋದು, ಒಂಥರ ಮಸಲ್ ಪೇಯ್ನು, ನರ್ವ್ ಪೇಯ್ನು, ರೇಡಿಯೇಟಿಂಗ್ ಪೇಯ್ನು. ಸೊ ಅದು ಒಂಥರ ಈ ವರ್ಕ್ ಮಾಡೋಕ್ಕೆ ಕಾನ್ಸಂಟ್ರೇಟ್ ಮಾಡಿ ನಮ್ಮ ಪ್ರೊಫೆಷನ್ಗೆಲ್ಲ ತುಂಬ ಎಫೆಕ್ಟ್ ಆಯಿತು ಅದು. ಸೊ ಹಾಗೇ ಇದು ಹೇಗಾದ್ರೂ ಮಾಡಿ ವಾಸಿ ಮಾಡ್ಕೋಬೇಕು ಅಂತೇಳಿ ಸ್ವಲ್ಪ ಆಯುರ್ವೇದ ಇದ್ದೆಲ್ಲ ಪ್ರಯತ್ನ ಪಟ್ಟಿದ್ದೆ. ಬಟ್ ಇದು ಇಂಪ್ರೂವ್ಮೆಂಟ್ ಇರಲಿಲ್ಲ. ಆಮೇಲೆ ಇದು ಸ್ವಾಮೀಜಿಯವ್ರ ಬಗ್ಗೆ, ಸ್ವಾಮಿ ಅವರು ಸತ್ಯಸಾಯಿಬಾಬಾ ಅವರ ಡಿವೋಟರ್ ಆಗಿದ್ದರಿಂದ ನಮ್ಗೆ ಹಳೆ ಒಂದು ಸ್ವಲ್ಪ ಬೇಗ ಕನೆಕ್ಟ್ ಆದ್ವಿ. ಇಂಟರ್ನಲ್ಲಿ ಕನೆಕ್ಟ್ ಆದಮೇಲೆ ಇಲ್ಲಿ ಬಂದರೆ ಏನಾದರೂ ಆಗುತ್ತೆ ಅಂತ ಒಂದು ಈ ಹಾಸ್ಪಿಟಲ್ ಬಗ್ಗೆ ಹೆಂಗೆ ಗೊತ್ತಾಯಿತು? ಯೂಟ್ಯೂಬಲ್ಲಿ ಮತ್ತು ಇದು ಯೂಟ್ಯೂಬ್ ಮೂಲಕ ನನಗೆ ಇದಾಗಿದ್ದು ತಿಳ್ಕೊಂಡಿದ್ದು.
ಆಮೇಲೆ ಸ್ವಾಮೀಜಿ ಅವರಿಗೆ ಅಪಾಯಿಂಟ್ಮೆಂಟ್ಗೆ ನಾನು ರಿಕ್ವೆಸ್ಟ್ ಮಾಡಿ ಡಾಕ್ಟರ್ ಪ್ರಕೃತಿ ಮೇಡಮಿಂದ ಕಾಂಟ್ಯಾಕ್ಟ್ ಮಾಡಿ ಅವರಿಂದ ಸ್ವಾಮೀಜಿಗೆ ನಂಗೆ ಡೈರೆಕ್ಟ್ ಪಾಪ ಇದು ಮಾಡಿಸ್ಕೊಟ್ರು. ಅದಾದಮೇಲೆ ಸ್ವಾಮೀಜಿ ಫಸ್ಟ್ರಿಂದೇ ನನಗೆ ತುಂಬ ಕಾನ್ಫಿಡೆನ್ಸ್ ಕೊಟ್ಟು ಅವರು ಪರ್ಸ್ನಲಾಗಿ ಅವರೇ ನನಗೆ ಟ್ರೀಟ್ ಕೂಡ ಸ್ಟಾರ್ಟ್ ಮಾಡಿ ಟ್ರೀಟ್ಮೆಂಟು. ಮತ್ತು ಒಂದೆರಡು ಮೂರು ಸಿಟ್ಟಿಂಗಲ್ಲೇ ಅವರು ನಾನು ಅಂದ್ಕೊಂಡು ಬಂದಿದ್ದು ಸಿಂಪಲ್ ಪ್ರಾಬ್ಲಮ್ಮು, ಬೇಗ ಒಂದು ಸ್ವಲ್ಪ ನಾರ್ಮಲ್ ಪಂಚಕರ್ಮ ಟ್ರೀಟ್ಮೆಂಟ್ ಮಾಡಿಬಿಟ್ರೆ ಸರಿ ಹೋಗುತ್ತೆ ಅಂತ ಅಂದ್ಕೊಂಡು ಬಂದಿದ್ದೆ. ಟ್ರೀಟು ಸ್ವಾಮೀಜಿ ಹೇಳ್ದಂಗೆ ಒಂದು 5 ಡೇಸ್ ಮ್ಯಾಕ್ಸಿಮಮ್. ಅವರು ಹಂಗೆ ಹೇಳಿದರು ಫಸ್ಟ್ ಮೀಟಿಂಗಲ್ಲೇ, ಓ ಪಿ ಡಿ ಆಗಿ ಬಂದಿದ್ದೆ ಅವಾಗ ಔಟ್ ಪೇಷೆಂಟಾಗಿ, 5 to 7 days ಮ್ಯಾಕ್ಸಿಮಮ್ ಅಂತಲೂ ಹೇಳಿದರು ಕೂಡ. ಬಟ್ ಇಲ್ಲಿ ಬಂದಮೇಲೆ ಆಮೇಲೆ ಸ್ವಾಮೀಜಿನೂ ನೋಡಿದ್ರು, ಒಂದು 2-3 ದಿವಸ ಆದಮೇಲೆ ಅವ್ರಿಗೂ ಏನೋ ಬೇರೆ ಸಂಬಂಧ ಇದೆ ಅಂತೇಳಿ ಅವರು ಇದು ಮಾಡಿ ಪರ್ಸ್ನಲ್ಲಾಗಿ ಅವರನ್ನು ಎಲ್ಲ ಡಯಾಗ್ನೋಸ್ ಮಾಡಿ, ಬೇರೆ ಯಾರೂ ಇಷ್ಟು ಮುಟ್ಟಿ ನೋಡಿ ಬೇರೆ ಡಾಕ್ಟರ್ಸ್ ಯಾರು ಮಾಡಿರಲಿಲ್ಲ. ಸೊ ಸ್ವಾಮೀಜಿ ಇಮ್ಮಿಡಿಯೇಟ್ ಒಂಥರ ಬಾಡಿ ಸ್ಕ್ಯಾನ್ ಮಾಡಿಬಿಟ್ರು ಅವರು, ಒಳಗಡೆ ಕಣ್ಣಲ್ಲಿ ನೋಡಿ ರಿಪೋರ್ಟ್ಸ್ ಎಲ್ಲ ಓಲ್ಡ್ ಇಲ್ಲ ಏನು ತಂದಿರಲಿಲ್ಲ, ಹೇಳಿದೆ ಹಿಂಗೆ ನಾನು ಬೇರೆ ಕಡೆ ಇಟ್ಟಿದ್ದೀನಿ, ನಾನು ಸ್ವಲ್ಪ ಶಿಫ್ಟಿಂಗ್ ಇದರಲ್ಲ ಸ್ವಲ್ಪ ಅದು ಡಂಪ್ ಆಗಿದೆ. ದಿ ಶೋಡ್ ಮೀ ಗೇಮ್ ಮಿ ಕಾನ್ಫಿಡೆನ್ಸ್, ದಿ ಶೋಡ್ ಆಲ್ ಇಸ್ ಲವ್ ಆ್ಯಂಡ್ ಅಫೆಕ್ಷನ್ ಆ್ಯಂಡ್ ಕೇರ್ ಆ್ಯಂಡ್ ಕನ್ಸರ್ನ್ ಎವ್ರಿಥಿಂಗ್. ಸೊ ಅಲ್ಲಿ ತನಕ ಅಂದರೆ ಯಾವ ರೀತಿ ಇತ್ತು ನಿಮ್ಮ ಟ್ರೀಟ್ಮೆಂಟು, ಏನೆಲ್ಲ ಟ್ರೀಟ್ಮೆಂಟ್ ಕೊಟ್ಟರು ನಿಮಗೆ? ಬಿಗಿನಿಂಗಲ್ಲಿ ಬಂದಾಗ ಮರ್ಮ ಚಿಕಿತ್ಸೆ ಒಂದು, ಮತ್ತು ಮರ್ಮ ಮಸಾಜ್, ಮರ್ಮ ಚಿಕಿತ್ಸೆ, ಮರ್ಮ ಮಸಾಜು, ಮತ್ತು ಬಿಂದು ಸ್ವೇದ ಅಂತೇಳಿ ಸ್ಟೀಮ್ ಬಾತು, ಇದು ಬೇಸಿಕ್ ಸ್ಟಾರ್ಟ್ ಆಯಿತು. ಇದು 3 ಡೇಸ್ ಇದು ಅದಾದಮೇಲೆ 4th ಡೇ ಇದು ರಕ್ತಮೋರ್ಚಾ ಅಂತೇಳಿ ಒಂದು ಇದು ಇನ್ನು ಬ್ಲಡ್ ಕ್ಲಾಟ್ ಆಗಿ ಕ್ಲಾಟ್ ಆಗಿದ್ದರೆ ಅದು ಬ್ಯಾಡ್ ಬ್ಲಡ್ ಆಗಿರುತ್ತೆ, ಅದು ಅಲ್ಲಿ ಅಕ್ಯುಮುಲೇಟ್ ಆಗಿರೋದು, ಅದನ್ನು ಸ್ವಲ್ಪ ಡ್ರೈನ್ ಮಾಡಿದ್ರು 4th ಡೇ. ಸೊ ಅದನ್ನು ಸ್ವಲ್ಪ ರಿಲೀಫ್ ಅಂದರೆ ಪರ್ಸೆಂಟೇಜ್ ಲೈಸ್ ಕಮ್ಮಿ, ಬಟ್ ಆದರೂ ಸ್ವಲ್ಪ ಇಂಪ್ರೂವ್ಮೆಂಟ್ ಕಾಣಿಸೋಕೆ ಶುರು ಆಯಿತು, ಕಾನ್ಫಿಡೆನ್ಸ್ ಬಂತು. ಮತ್ತು 7th ಡೇ ಅಗ್ನಿಕರ್ಮ ಅಂಥೇಳಿ ಇಲ್ಲಿ ಇದು ಮಾಡಿದ್ರು, ಶೋಲ್ಡರ್ ಪೇನ್ ಇದೆ ಕಡೆ, ಅದನ್ನೂ ಸ್ವಲ್ಪ ಇಂಪ್ರೂವ್ಮೆಂಟ್ ಬಂತು. ಸೊ ಅಷ್ಟಾಗುವಾಗ ಸ್ವಾಮೀಜಿನೂ ನನಗೆ ಚೆಕ್ ಮಾಡಿಬಿಟ್ಟು ಓಕೆ ಮೋಸ್ಟ್ಲಿ ಇಂಪ್ರೂವ್ಮೆಂಟ್ ಆಗುತ್ತೆ ಅಂದರು. ಬಟ್ ಆದರೂ ಅದು 8th ಡೇ ಹಾಗೆ ಇದ್ದಿತ್ತು ನೋಡಿ, ಮತ್ತು ಅವರೇ ಪರ್ಸ್ನಲ್ಲಾಗೆ ಟ್ರೀಟ್ಮೆಂಟ್. ಈಗ ನನಗೆ ಬ್ಲಡ್ ಸರ್ಕ್ಯುಲೇಷನ್ ತುಂಬ ಇಂಪ್ರೂವ್ಮೆಂಟ್ ಆಗಿದೆ. ಪರ್ಸೆಂಟೇಜ್ ವೈಸ್ ನಾನು ಬಂದಾಗ ಏನಿತ್ತು ಅದಕ್ಕೂ ಈಗ ನಿಯರ್ಲಿ 60-80% ನನಗೆ ಈಗ ಆಲ್ರೆಡಿ. ಮುಂಚೆ ಎಲ್ಲ ನಿಮಗೆ ಯಾವುದೇ ವಸ್ತು ಮುಟ್ಟಿದಾಗ ಅದು ಸೆನ್ಸ್ ಇಲ್ಲ, ಈವನ್ ಮುಟ್ಟಬೇಕಾಗಿಲ್ಲ, ನಾರ್ಮಲಾಗಿ ಕೂತಿದ್ರು ಸಾಕು ಅದು ಇರಿಟೇಟಿಂಗ್ ಪೈನ್ ಸ್ಟಾರ್ಟ್ ಆಗಿಬಿಡುತ್ತೆ. ಒಂದ್ಸಲ ಡೆವಲಪ್ ಆದರೆ ಇಂಫ್ಲಮೇಷನ್ ಬಂದು ಅದು ಒಂದು 2-3 hours ಕೆಲವು ಸಲ ಹಾಫ್ ಡೇ, ಸೊ ಹೋಲ್ ಡೇ ಪರ್ಸಿಸ್ಟ್ ಆಗ್ತಾ ಇತ್ತು. ಸೊ ಯಾವ ವರ್ಕು ಫೋಕಸ್ಡ್ ಆಗಿ ಮಾಡೋಕ್ಕಾಗ್ತಾ ಇರಲಿಲ್ಲ. ಜನರಲ್ ಕ್ಯಾಶುವಲ್ ವರ್ಕು ಅದು ಇದು ಮಾಡ್ಬೋದಾಗಿತ್ತು, ಬಟ್ ನಮಗೆ ಪ್ರೊಫೆಷ್ನಲ್ ವರ್ಕ್ ಎಲ್ಲ ಮಾಡೋಕ್ಕೆ ತುಂಬ ಡಿಸ್ಟರ್ಬೆನ್ಸ್ ಆಗ್ತಾ ಇತ್ತು. ಸೊ ಈಗ ಅದ್ರ ಕಡೆ ಫೋಕಸ್ಡ್ ಆಗಿ ಕಾನ್ಸಂಟ್ರೇಟ್ ಮಾಡಿ ವರ್ಕ್ ಮಾಡೋಕ್ಕೆ ಈಗ ಅನುಕೂಲ ಆಗಿದೆ. ಈಗ ಮತ್ತು ಒಂದು 80% ನಾನು ಬಂದಾಗಿಂದ ಏನು ಕಂಡೀಷನ್ ಇತ್ತು ಈಗ ಒಂದು 80% ಆಗಿದೆ. ಸ್ವಾಮೀಜಿಯವರು ಹೇಳ್ದಂಗೆ ಅದು ನೆಕ್ರೋಸಿಸ್, ಅದು ಸ್ವಲ್ಪ ಬ್ಲಡ್ ಸರ್ಕ್ಯುಲೇಷನ್ ಇಂಪ್ರೂವ್ಮೆಂಟ್, ಇನ್ನು ಸ್ವಲ್ಪ ಇಂಪ್ರೂವ್ಮೆಂಟ್ ಆಗ ಸ್ವಲ್ಪ ಟ್ರೀಟ್ಮೆಂಟ್ ಫಾಲೋಅಪ್ ಮಾಡಿದ್ರೆ ಅವ್ರು ತುಂಬ ನನಗೆ ಧೈರ್ಯ ಕೊಟ್ಟಿದ್ದಾರೆ, ತುಂಬ ಇದು ಕೊಟ್ಟಿದ್ದಾರೆ ಬ್ಲೆಸ್ಸಿಂಗ್ಸ್ ಇದು ಮಾಡಿ ನಾನು ಕ್ಯೂರ್ ಮಾಡ್ತೀನಿ ಅಂತಲೇ. ಸೆನ್ಸ್ ಎಲ್ಲ ಇದೆ ನನಗೆ, ಇಲ್ಲಿ ಇನ್ನರ್ ಇರಲಿಲ್ಲ ಮೊದಲು, ಈಗ ಅದನ್ನು ಕೂಡ ಆಲ್ಮೋಸ್ಟ್ ಇಲ್ಲಿ 80-90% ನನಗೆ ಆಗಿದೆ. ಓನ್ಲಿ ಸರ್ಫೇಸ್ ಲೆವೆಲಲ್ಲಿ ಮಾತ್ರ ನನಗೆ ಇನ್ನೂ ನಮ್ನೆಸ್ ಲೈಟ್ ಆಗಿ ಫೀಲ್ ಆಗ್ತಾ ಇದೆ, ಬಟ್ ಕಂಪ್ಯಾರೇಟಿವ್ಲಿ 90% ಬೆಟರ್ ನನಗೆ. ಅದು ಅಂದರೆ ಇದು 3 ಡಿಫ್ರೆಂಟ್ ಲೊಕೇಶನ್ಸ್ ಆದ್ರಿಂದ ಫೇಸ್ ವೈಸ್ ಇಂಪ್ರೂವ್ಮೆಂಟ್ ಆಗ್ತದೆ. ಸೊ ನಿಮ್ಮ ಥರನೆ ಇನ್ನೂ ತುಂಬ ಜನ ಪೇಷಂಟ್ಸ್ ಇರ್ತಾರೆ, ಸೊ ಅವ್ರಿಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ ಈ ಹಾಸ್ಪಿಟಲ್ ಬಗ್ಗೆ, ಇಲ್ಲಿನ ಟ್ರೀಟ್ಮೆಂಟ್ ಬಗ್ಗೆ? ಅಂದರೆ ಇದು ಈಗ ಜನರಲ್ಲಾಗಿ ಎಲ್ಲ ಕಡೆಯೂ ನೇಚರ್ ಕ್ಯೂರು ಅಥವಾ ಆಯುರ್ವೇದ ಪಂಚಕರ್ಮ ಬೇಸಿಕ್ ಒಂದು ಲೆವೆಲ್ ಸಣ್ಣ ಪುಟ್ಟ ಪ್ರಾಬ್ಲಮ್ಸ್ಗೆಲ್ಲ ಅದು ಇದಾಗುತ್ತೆ. ಕೆಲವು ಈ ನರ್ವ್ಸ್ ರಿಲೇಟೆಡ್ ಡೀಪ್ ಇದೆ ಅನ್ನೋರಿದ್ದರೆ ಅದಕ್ಕೆ ಪಂಚಕರ್ಮನೇ ಮತ್ತು ಸ್ವಾಮೀಜಿ ಅಂತವರ ಕೈಯಿಂದಲೇ ಅದಕ್ಕೆ ನಮಗೆ ಪರಿಹಾರ ಅಂತ ನನಗೀಗ ಅದು ಮಂದಟ್ಟಾಗಿದೆ. ಮತ್ತು ಅದ ಬಗ್ಗೆ ನನಗೆ ಗಟ್ಟಿಯಾಗಿ ನಾನು ಅದನ್ನು ಫಾಲೋ ಮಾಡ್ತಾ ಇದ್ದೀನಿ. ಸೊ ನಿಮ್ಮ ಫ್ಯಾಮಿಲಿಯಲ್ಲಿ ಈಗ ಏನು ಹೇಳ್ತಾ ಇದ್ದಾರೆ, ಈಗೆಲ್ಲ ನೀವು ಕ್ಯೂರ್ ಆಗ್ತಾ ಟ್ರೀಟ್ಮೆಂಟ್ ಎಲ್ಲ ತೊಗೊಂಡಿದ್ದೀರಾ, 90% ಈಗ ಕ್ಯೂರ್ ಆಗಿಬಿಟ್ಟಿದ್ದೀರಾ? ಫಿಟ್ ಆಗ್ತಾ ಇಲ್ಲ, ಅವ್ರಿಗೂ ತುಂಬ ಖುಷಿಯಾಗಿದೆ. ಆಮೇಲೆ ನಮ್ಮ ಕೆಲವು ನಮ್ಮ ಸೀನಿಯರು ನಮ್ಮ ಇದಕ್ಕೆ ಫ್ಯಾಕಲ್ಟೀಸ್ಗವ್ರಿಗೆಲ್ಲ ನಾನು ಎಕ್ಸ್ಪ್ಲೈನ್ ಮಾಡಿ ಅವ್ರಿಗೆಲ್ಲ ಇಲ್ಲಿಂದ ಕ್ಲಿಪ್ಸ್ ಎಲ್ಲ ಕಳಿಸಿದೆ ನಾನು, ಅವರು ತುಂಬ ಖುಷಿಪಟ್ಟು ದೇ ಆಲ್ಸೋ ವಾಂಟೆಡ್ ಟು ನೆಕ್ಸ್ಟ್ ವೀಕಲ್ಲಿ ಬರಲಿಕ್ಕಿದ್ದಾರೆ. ಇಲ್ಲಿನ ಸ್ಟಾಫ್ ಬಗ್ಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ? ಮತ್ತು ಇಲ್ಲಿ ಇನ್ನೊಂದು ವಿಶೇಷ, ಒಂದು ಟ್ರೀಟ್ಮೆಂಟ್ ಪಾರ್ಟ್ ನಾನು ಇಷ್ಟೊತ್ತು ಹೇಳಿದೆ, ಬಟ್ ನನಗಾಗಿದೆ ಅಂತ ಇಂಪ್ರೂವ್ಮೆಂಟು. ಮತ್ತು ಸ್ವಾಮೀಜಿಯವರ ಒಂದು ಅಡ್ಮಿನಿಸ್ಟ್ರೇಷನ್ನು, ಅವರ ಒಂದು ಲವ್ ಆ್ಯಂಡ್ ಕೇರ್, ಅಂದರೆ ಎಲ್ಲ ಸ್ಟಾಫು ತುಂಬ ಒಂದು ಕೋಆರ್ಡಿನೇಷನ್ ಚೆನ್ನಾಗಿದೆ. ಸೀನಿಯರ್ ಡಾಕ್ಟರ್ಸ್ ಇರ್ಬೋದು ಅಥವಾ ನರ್ಸಿಂಗ್ ಸ್ಟಾಫ್ ಇರ್ಬೋದು ಅಥವಾ ಸಪೋರ್ಟ್ ಸ್ಟಾಫು,
ಎಲ್ಲರೂ ಕೂಡ ಒಂಥರ ಸ್ಮೂತಾಗಿ ಸಿಸ್ಟಮೆಟಿಕ್ಕಾಗಿ ಮಾರ್ನಿಂಗ್ ಟು ಈವ್ನಿಂಗ್ ಅವರ ಡ್ಯೂಟೀಸ್ ಏನಿದೆಯೋ ಮತ್ತು ಫಸ್ಟ್ ಪೇಷೆಂಟ್ಗೆ ನಾವೇ ಏನೂ ಕೇಳ್ಕೊಂಡು ಹೋಗಬೇಕಾಗಿಲ್ಲ, ಅವರೇ ನಮ್ಮ ಬೆಡ್ ಹತ್ರಕ್ಕೆ ಬಂದು ಆಯಾ ಟೈಮ್ಗೆ ಬಂದು ಟ್ರೀಟ್ಮೆಂಟ್ ಆಗಲಿ ಫಾಲೋ ಅಪ್ ಇಷ್ಟೊತ್ತಿಗೆ ಇದಿರುತ್ತೆ ನಿಮಗೆ. ಸೊ ಅದನ್ನು ಮಾಡಿ ನಮಗೆ ಇದು ನಾವೇನು ಟ್ರೀಟ್ಮೆಂಟ್ ಸಿಗಲಿಲ್ಲ ಅಂತೇಳಿ ಯೋಚನೆ ಮಾಡೋಷ್ಟಿಲ್ಲ, ಆಯಾ ಟೈಮ್ಗೆ ಅವರವರು ಬಂದು ನಮಗೆ ಕರ್ಕೊಂಡೋಗಿ ಟ್ರೀಟ್ಮೆಂಟ್ ಕೊಡ್ತಾರೆ. ಮತ್ತು ಇನ್ನೊಂದು ಫುಡ್ ಡಿಪಾರ್ಟ್ಮೆಂಟ್ ಮೈನ್, ಯಾವುದೇ ಹಾಸ್ಪಿಟಲ್ ಕಿಚನ್ ಫುಡ್ಡು ತುಂಬ ಇಂಪಾರ್ಟೆಂಟ್, ಯಾಕಂದರೆ ಇಷ್ಟು ಲಾಂಗ್ ಸ್ಟೇ ಇರಬೇಕಂದ್ರೆ ಸೈಕಲಾಜಿಕಲಿ ಸ್ವಲ್ಪ ಡಲ್ ಆಗಿಬಿಡ್ತೀವಿ ನಾವು. ಬಟ್ ಇಲ್ಲಿ ಅದು ಕೂಡ ಇಟ್ಸ್ ಟೇಕನ್ ಕೇರ್ ವೆರಿ ವೆಲ್ ಬೈ ಸ್ವಾಮೀಜಿಸ್. ತುಂಬ ಎಲ್ಲ ಡಿಪಾರ್ಟ್ಮೆಂಟ್ಸ್ನು ಸ್ವಾಮೀಜಿನೇ ಸ್ಪೆಸಿಫಿಕ್ಕಾಗಿ ಇದು ಮಾಡ್ತಾಯಿದ್ದಾರೆ, ಮಾನಿಟರ್ ಮಾಡ್ತಾಯಿದ್ದಾರೆ, ಗೈಡ್ ಮಾಡ್ತಾಯಿದ್ದಾರೆ. ಅದರಿಂದ ಎಲ್ಲ ಡಿಪಾರ್ಟ್ಮೆಂಟು ತುಂಬ ಕೋಆರ್ಡಿನೇಷನು ಚೆನ್ನಾಗಿದೆ ಮತ್ತು ಫಂಕ್ಷನಿಂಗ್ ವೆರಿ ಸ್ಮೂತ್ಲಿ ಡೇ ಟು ಡೇ ಇಂದ. ಸೊ ಅದು ಒಂದು ನಾನು ಇಷ್ಟು 10 ಡೇಸ್ ನಾನು ಯಾವತ್ತೂ ಹಾಸ್ಪಿಟಲ್ ಇರಲಿಲ್ಲ, ಅಥವಾ ಇರ್ತೀನಿ ಅಂತಲೂ ಅಂದ್ಕೊಂಡಿರಲಿಲ್ಲ. ಸೊ ಇಷ್ಟು ದಿವಸ ಇರಲಿಕ್ಕೆ ಎಲ್ಲ ಡಿಪಾರ್ಟ್ಮೆಂಟ್ಸು ಎಸ್ಪೆಷಲಿ ಕಿಚನ್ ಡಿಪಾರ್ಟ್ಮೆಂಟ್ ಕೂಡ ಹೆಲ್ಪ್ ಆಗಿದೆ ತುಂಬ. ಮತ್ತು ಇಲ್ಲಿ ಇನ್ನೊಂದು ವಿಶೇಷ ನಾನು ಹೇಳಲಿಕ್ಕೆ ಇಷ್ಟಪಡೋದಂದರೆ, ಸ್ವಾಮೀಜಿ ಅವಳೆ ಹೇಳ್ದಂಗೆ ಇಲ್ಲಿ ನಮಗೆ ಯಾವುದೇ ಇಂಟರ್ನಲ್ ಮೆಡಿಸಿನ್ಸ್ ಅಂತ ಏನು ಕೊಡೋದು, ಔಷಧಿಗಳಾಗಲಿ ಮಾತ್ರೆಗಳಾಗಲಿ ಏನಿಲ್ಲ. ಫಸ್ಟ್ ಡೇನೇ ಅದನ್ನು ಹೇಳಿದ್ರು, ನಿಮಗೆ ಟ್ರೀಟ್ಮೆಂಟು ಪ್ಲಸ್ ಫುಡ್ಡಲ್ಲೇ ನಿಮಗೆ ರೆಡಿ ಮಾಡ್ತೀವಿ ವಿತೌಟ್ ಮೆಡಿಸಿನ್. ವಿತೌಟ್ ಮೆಡಿಸಿನ್. ಸೊ ಫುಡ್ ಟ್ರೀಟ್ಮೆಂಟು ಮರ್ಮ ಟ್ರೀಟ್ಮೆಂಟ್ ಇಲ್ಲಿ ಮೈನ್ ಮರ್ಮ ಇದರದ್ದು ಮಸಾಜು ಮರ್ಮ ಚಿಕಿತ್ಸೆ ಪ್ಲಸ್ ಪಂಚಕರ್ಮದ್ದು ಅದು ವೆರೈಟೀಸ್ ರಿಲೇಟೆಡ್ ಇದನ್ನೆಲ್ಲ ಟ್ರೀಟ್ಮೆಂಟ್ ಕೊಡ್ತಾರೆ. ಅದ್ರ ಜೊತೆಗೆ ಫುಡ್ ನಮಗೆ ಬ್ಯಾಲೆನ್ಸ್ಡ್ ಫುಡ್ ಕೊಟ್ಬಿಟ್ಟು ಅದ್ರಲ್ಲಿ ಎರಡರಲ್ಲೂ ಕೂಡ ನಮ್ಮ ಡಿಸೀಸ್ ಏನೇ ಇದ್ರು ಕೂಡ ಅದನ್ನ ಕ್ಯೂರ್ ಮಾಡೋದು. ಇವಾಗ ನಿಮಗೆ ಏನೆಲ್ಲ ಡಯಟ್ ಫಾಲೋ ಮಾಡೋಕೆ ಹೇಳಿದ್ದಾರೆ ಈ ಜೋಮ್ನಿಸ್ಗೆ? ಈಗ ನನಗೆ ಇಲ್ಲಿ ಇದ್ದಾಗ ಫಸ್ಟು ಒಂದು 6 ಡೇಸು ಡೈಲಿ 2 ಸಾಲಿಡ್ ಫುಡ್ ಕೊಡ್ತಾಯಿದ್ರು. ಮಾರ್ನಿಂಗ್ 9 o'clock ಒಂದು, ಈವ್ನಿಂಗ್ 5 o'clock ಒಂದು ಇದು ಮಾಡಿ ಪ್ರಿಸ್ಕ್ರೈಬ್ ಮಾಡಿದರು. ಮದ್ದಲ್ಲಿ ಬೇಕಾದ್ರೆ ಗಂಜಿ ಆ ಥರ ಲಿಕ್ವಿಡ್ ಫುಡ್ ಏನಾದರೂ ತೊಗೊಳ್ಳೋಕ್ಕೆ ಅವಕಾಶ ಇತ್ತು. ಆಮೇಲೆ ಈವ್ನಿಂಗ್ ಬೇಕಾದರೆ ವಿಥೌಟ್ ಮಿಲ್ಕ್ ಬ್ಲ್ಯಾಕ್ ಟೀ ಅಥವಾ ಆ ಥರ ಜಿಂಜರ್ ಟೀ ಆ ಥರ ಎಲ್ಲ ಕೊಡ್ತಾಯಿದ್ರು. ಒಂದು 6-7 ಡೇಸ್ ಆದಮೇಲೆ ವಿರೇಚನ ಅಂತ ಒಂದು ಇದು ಮಾಡಿದ್ರು. ಅದಾದಮೇಲೆ 2 ಡೇಸ್ ಬಿಟ್ಟು ನನಗೆ ಈಗ ಸಾಲಿಡ್ ಫುಡ್ಡು 3 ಟೈಮ್ಸ್ ಕೂಡ ತೊಗೋಬೋದು ಅಂತ. ನಾರ್ಮಲ್ ಫುಡ್ಡೇ ಇದರಲ್ಲಿ ಮನೆ ಕಿಚಡಿ ಮಿಲೆಟ್ಸ್ ಕಿಚಡಿ ಒಂದು ರೆಗ್ಯುಲರ್ ಆಗಿರುತ್ತೆ ಪ್ಲಸ್ ದೋಸೆ ನನಗೆ ಈವ್ನಿಂಗ್ ಟೈಮ್ಸು ಇದೆಲ್ಲ ನನಗೆ ಎಸ್ಪೆಷಲಿ ನನ್ನ ಮೆನುವಲ್ಲಿ ಅದೇ ಇತ್ತು. ಸೊ ಅದೆಲ್ಲ ನನಗೆ ತುಂಬ ಹೆಲ್ಪ್ ಆಗಿದೆ. ಎಕ್ಸಸೈಸು ನನಗೆ ಮೊದಲು ಫಿಸಿಯೋ ಅಲೋಪತಿ ಇದೆಲ್ಲ ತೋರಿಸೋ ಫಿಸಿಯೋಥೆರಪಿ ಇದೆಲ್ಲ ಮಾಡುವಾಗ ಹೇಳಿದರು, ಅದು ನಾನು ಕೆಲವು ಇಲ್ಲಿ ಬಂದಾಗ ಮಾಡ್ತಾಯಿದ್ದೆ. ಆಮೇಲೆ ಡಾಕ್ಟ್ರು ಒಂದ್ಸಲಿ ಅದನ್ನು ಸ್ವಲ್ಪ ನಿಲ್ಲಿಸಿ ಈಗ ಇದ್ರದ್ದು ನೋಡೋಣ ಇದ್ರದ್ದು ಎಫೆಕ್ಟಿವ್ನೆಸ್ ಅಂತಂದರು, ಅದನ್ನು ನಿಲ್ಲಿಸಿದ್ದೆ. ಈಗ ಇದುವರೆಗೂ ಏನು ಸ್ಪೆಸಿಫಿಕ್ ಎಕ್ಸಸೈಸ್ ಅಂತೇನು ಹೇಳಿಲ್ಲ. ಸೊ ಈ ಟ್ರೀಟ್ಮೆಂಟಲ್ಲೇ ನನಗೆ ಇಂಪ್ರೂವ್ಮೆಂಟ್ ಆಗ್ತದೆ. ಓಕೆ, ಅಂದರೆ ಟೋಟಲ್ 10 ಡೇಸ್ ಟ್ರೀಟ್ಮೆಂಟು ಫುಡ್ ತಗೊಂಡಿದ್ದೀನಿ. ಟ್ರೀಟ್ಮೆಂಟು ಏನು ಬೇರೆ ಎಕ್ಸ್ಟ್ರಾ ಎಕ್ಸಸೈಸ್ ಏನು, ಜನರಲ್ ವಾಕಿಂಗ್ ಮಾಡ್ತೀನಿ, ಆದಷ್ಟು ಥಂಡಿಗೆ ಎಕ್ಸ್ಪೋಸ್ ಆಗಬೇಡಿ ಅಂತ ಹೇಳಿ, ಆದಷ್ಟು ವಾರ್ಮ್ ಅಂದರೆ ಚಳಿಗಾಲದಲ್ಲಿ ಮತ್ತೆ ಮಳೆಗಾಲದಲ್ಲಿ ಇದು ಜೋಮು ಜಾಸ್ತಿ ಆಗುತ್ತೆ. ಜಾಸ್ತಿ ಆಗುತ್ತೆ ಅದು ಕಾರಣದಿಂದ. ಸೊ ಇಲ್ಲಿ ಈಗ ಸ್ವಲ್ಪ ಇಂಟರ್ನಲ್ ಆಗಿ ಅದು ವಾರ್ಮ್ ಆಗಿದ್ದು ಅದನ್ನು ಟ್ರೀಟ್ಮೆಂಟು ನನಗೆ ತುಂಬ ಇದಾಗಿದೆ, ಎಫೆಕ್ಟಿವ್ ಆಗಿದೆ. ನನಗೀಗ ಒಂಥರ ಧೈರ್ಯನೂ ಬಂದಿದೆ. ಸ್ವಾಮೀಜಿಯವರು ಹೇಳಿದ್ರು ಫುಲ್ ರೆಡಿ ಮಾಡಿನೇ ಕಳಿಸ್ಕೊಡೋದಂತ ಕಾನ್ಫಿಡೆನ್ಸ್ ಕೊಡ್ತಿದ್ರೆ ಮತ್ತೆ ಕೇರ್ ತಗೋತಾರೆ. ಹೌದು, ಕೇರ್ ಕೂಡ ತಗೋತಾರೆ, ಪರ್ಸನಲ್ ಕೇರ್ ತಗೋತಿದ್ದಾರೆ. ವೀಕ್ಷಕರೇ, ಇದು ಜಗದೀಶ್ ಅವರ ಮಾತು. ಅಂದರೆ ಅವರಿಗೆ ಒಂದು ಕೈಯಲ್ಲಿ ಫುಲ್ ಜೋಮಿತ್ತು, ಸೆನ್ಸೇ ಇರಲಿಲ್ಲ. ಸೊ ಇಲ್ಲಿಗೆ ಬಂದು ಅವರು 10 ಡೇಸ್ ಟ್ರೀಟ್ಮೆಂಟ್ ತಗೊಂಡು ಈಗ ತಮ್ಮ ಕೈಯನ್ನು ಸಂಪೂರ್ಣವಾಗಿ ವಾಸಿ ಮಾಡಿಕೊಂಡು ಮತ್ತೆ ತಮ್ಮ ಮನೆಗೆ ರಿಟರ್ನ್ ಹೋಗ್ತಾ ಇದ್ದಾರೆ. ಸೊ ನಿಮಗೂ ಈ ಥರ ಏನೇ ಹೆಲ್ತ್ ಸಮಸ್ಯೆ ಇದ್ದರೂ ಕೂಡ, ಏನೇ ಆರೋಗ್ಯ ಸಮಸ್ಯೆ ಇದ್ದರೂ ಕೂಡ, ಶ್ರೀ ಪರಿಪೂರ್ಣ ಸನಾತನ ಚಾರಿಟೇಬಲ್ ಆಯುರ್ವೇದ ಆಸ್ಪತ್ರೆಗೆ ಬಂದು ಚಿಕಿತ್ಸೆಯನ್ನು ಪಡ್ಕೊಳ್ಳಿ ಅಂತ ಹೇಳ್ತಾ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀವಿ. ನೋಡ್ತಾ ಇರಿ ಶ್ರೀ ಪರಿಪೂರ್ಣ ಸನಾತನ ಚಾರಿಟೇಬಲ್ ಟ್ರಸ್ಟ್ ಯೂಟ್ಯೂಬ್ ಚಾನಲ್. ಧನ್ಯವಾದ.